स्नेहितर मीडिया मास्टर्स के स्वागत सुस्वागत ಕೆಳರೆ ಆಹಾರ ಕೊರತೆ ಆರ್ಥಿಕ ದಿವಾಳಿತನ ಆಂತರಿಕ ಸಂಘರ್ಷಗಳು ಮುಸುಕು ಭಯ ಭಯೋತ್ಪಾದಕರ ಕಾಟ ಅರಾಜಕತೆ ಇದೆಲ್ಲವನ್ನ ಹೊಂದಿರೋ ಪಾಕಿಸ್ತಾನ ಹೀಗ ಕೂದ್ಲಿಗೆ ಕೊಬ್ಬುರಿ ಎಣ್ಣೆ ಇಲ್ಲ ಅಂದ್ರೆ ಗಡ್ಡಕ್ಕೆ ಗಂಧದ ಎಣ್ಣೆ ಕೇಳದ ಹಂಗೆ ಬಾಲಿಸ್ಟಿಕ್ ಮಿಸೈಲ್ ಒಂದನ್ನ ಪರೀಕ್ಷೆ ಮಾಡಿದೆ ಅದು ಕೂಡ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಭೇದಿಸಿ ಬಿಡುತ್ತೆ ಇನ್ನು ಮುಂದೆ ಭಾರತದಿಂದ ಪಾಕಿಸ್ತಾನಕ್ಕೆ ಯಾವುದೇ ಅಪಾಯ ಇಲ್ಲ ಅಂತೆಲ್ಲ ಕೋಚ್ಕೊಳ್ಳೋದಿಕ್ಕೂ ಶುರು ಮಾಡಿದೆ ಭಾರತದ ವಿರುದ್ಧ ಮಾಡಿದ್ದ ಅಷ್ಟು ಯುದ್ಧಗಳಲ್ಲಿ ಸೋತು ಮಂಡಿಯೋರಿದ್ದು ಪಾಕಿಸ್ತಾನಕ್ಕೆ ಇನ್ನೂ ಕೂಡ ಭಾರತವನ್ನ ಕೆಣಕುವ ಸಿ ಉಳಿದ್ಯಾ ಅವರು ಒತ್ತಳಿಕೆ ತುಂಬಿಸ್ಕೊಳ್ಳೋ ಪ್ರಯತ್ನದ ಕಥೆ ಏನು ಪಾಕಿಸ್ತಾನ ತಯಾರು ಮಾಡಿಕೊಂಡಿರುವ ಬ್ಯಾಲಿಸ್ಟಿಕ್ ಮಿಸೈಲ್ ನಿಜಕ್ಕೂ ಅಪಾಯಕಾರಿನ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಭೇದಿಸುವ ಶಕ್ತಿ ಅದಕ್ಕಿದೆಯಾ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಗೆಳೆಯರೆ ಕಳೆದ ತಿಂಗಳು ಜಗತ್ತಿನ ಗಮನ ಎಲ್ಲ ಇಸ್ರೇಲ್ ಹಮಾಸ್ ನಡುವಿನ ಸಂಘರ್ಷದ ಕಡೆ ಇದ್ದಾಗ ಪಾಕಿಸ್ತಾನ ಭಯಾನಕ ಬ್ಯಾಲಿಸ್ಟಿಕ್ ಮಿಸೈಲ್ ಒಂದನ್ನು ಪರೀಕ್ಷೆ ಮಾಡ್ತು ಅದೊಂದು ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟಬಲ್ ರಿ ಎಂಟ್ರಿ ವೆಹಿಕಲ್ ಭಾರತದ ರಕ್ಷಣಾ ವ್ಯವಸ್ಥೆಯನ್ನು ಭೇದಿಸುವುದಕ್ಕೆ ಅಂತಲೇ ಇದನ್ನು ನಿರ್ಮಿಸಲಾಯಿತಂತೆ ಇದು ಖಂಡಾಂತರ ಕ್ಷಿಪಣಿ ಬೇರೆ ಅಂತೆ ಇದಕ್ಕೆ ಅಬಾಬಿಲ್ ಅನ್ನೋ ಹೆಸರನ್ನ ಇಡಲಾಗಿದೆ ಈ ಅಬಾಬಿಲ್ ಅನ್ನೋದು ಖುರಾನ್ನ ಸುರಾ ಅಲ್ಫಿಲ್ನಲ್ಲಿ ಉಲ್ಲೇಖವಾಗಿರುವ ಒಂದು ಮಿಸ್ಟೀರಿಯಸ್ ಹಕ್ಕಿ ಈ ಹಕ್ಕಿ ಮೆಕ್ಕಾದಲ್ಲಿರೋ ಕಾಬಾನ ಹಿಮಾರ್ಗಳಿಂದ ಅಂದ್ರೆ ಇವತ್ತಿನ ಎಮನ್ ಭಾಗವನ್ನ ಕ್ರಿಸ್ತ ಪೂರ್ವ ನೂರಲ್ಲಿ ಆಳ್ವಿಕೆ ಮಾಡ್ತಾ ಇದ್ದ ಅಬ್ರಹಾದ್ ಆನೆಗಳ ಸೈನ್ಯದಿಂದ ಕಾಪಾಡಿತಂತೆ ಅದು ಹೆಂಗ್ ಗೊತ್ತಾ ಆನೆಗಳ ಮೇಲೆ ಕಲ್ಲುಗಳನ್ನ ಎತ್ತಿ ಎತ್ತಿ ಹಾಕಿ ಈ ಹಕ್ಕಿಯ ಗಜಪಡೆಯನ್ನ ಹಿಮ್ಮೆಟ್ಟಿಸಿ ಬಿಡುತ್ತಂತೆ ಇಂಥದೊಂದು ಕತೆ ಸುರಾ ಅಲ್ಫಿಲ್ ನಲ್ಲಿ ಇದೆ ಹೀಗಾಗಿ ಆ ನಿಗೂಢ ಪಕ್ಷಿಯ ಹೆಸರನ್ನ ಒಂದಷ್ಟು ಇಸ್ಲಾಮಿಕ್ ದೇಶಗಳು ತಮ್ಮ ಆಯುಧಗಳಿಗಿಟ್ಟಿವೆ ಇರಾನ್ ಕೂಡ ತನ್ನ ಡ್ರೋನ್ಗಳಿಗೆ ಈ ಅಬಾ ಅನ್ನೋ ಹೆಸರನ್ನೇ ಇಟ್ಟಿದೆ ಈ ಹೆಸರಿನ ಗಳ ಸರಣಿಯನ್ನೇ ಇರಾನ್ ಮಾಡಿದೆ ಇನ್ನು ಈಗ ಪಾಕಿಸ್ತಾನ ಭಾರತದ ವಿರುದ್ಧ ತಯಾರು ಮಾಡಿರುವ ಮಿಸೈಲ್ ಗೆ ಕೂಡ ಇದೇ ಅಬಾಬಿಲ್ ಅನ್ನೋ ಹೆಸರನ್ನ ಕೊಟ್ಟಿದೆ ಇನ್ನು ಪಾಕಿಸ್ತಾನದ ಈ ಅಬಾಬಿಲ್ ಇದನ್ನ ಎರಡ್ ಸಾವಿರದ ಹದಿನೇಳರಲ್ಲಿ ಮೊಟ್ಟ ಮೊದಲ ಬಾರಿಗೆ ಪಾಕಿಗಳು ಪರೀಕ್ಷೆಗೆ ಒಳಪಡಿಸಿದ್ರು ಅವತ್ತು ಸಾಕಿ ಸರ್ವರ್ ರೇಂಜ್ ಅಲ್ಲಿ ನಡೆದಿದ್ದ ಪರೀಕ್ಷೆಯಲ್ಲಿ ಮಿಸೈಲ್ ನಿಗದಿತ ಗುರಿಯನ್ನು ಮುಟ್ಟತಂತೆ ಆ ಬಳಿಕ ಮಿಸೈಲ್ ಅಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡಿ ಈಗ ಮತ್ತೊಮ್ಮೆ ಅದನ್ನ ಪರೀಕ್ಷೆ ಮಾಡಿದ್ದಾರೆ ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿರುವ ಬ್ರಿಟನ್ ಮೂಲದ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಟ್ರಾಟಜಿಕ್ ಸ್ಟಡೀಸ್ ನ ಸಂಶೋಧಕ ಆಂಟೋನಿ ಲೆವೆಸ್ಕವಸ್ ಈ ಅಬಾಬಿಲ್ ಎಂ ಐ ಆರ್ ಮಲ್ಟಿಪಲ್ ವಾರ್ ಹೆಡ್ ತಗೊಂಡು ಹೋಗಬಲ್ಲ ಸಾಮರ್ಥ್ಯವನ್ನು ಇದು ಹೊಂದಿದೆ ಇದು ರೀ ಎಂಟ್ರಿ ವೆಹಿಕಲ್ ಕೂಡ ಆಗಿದೆ ಮಿಸೈಲ್ ಶಕ್ತಿಯಲ್ಲಿ ತುಂಬಾನೇ ವೀಕ್ ಅನ್ನಿಸ್ಕೊಳ್ತಾ ಇದ್ದ ಪಾಕಿಸ್ತಾನಕ್ಕೆ ಈ ಅಬಾಬಿಲ್ ನ ಸೇರ್ಪಡೆಯಿಂದ ಒಂದಷ್ಟು ಬಲ ಬಂದಂತಾಗಿದೆ ಅಂತ ಹೇಳಿದ್ದಾರೆ ಇಲ್ಲಿ ಎಂ ಐ ಆರ್ ವಿ ಅಂದ್ರೆ ಏನು ಅಂತ ಸಾಕಷ್ಟು ಜನ ತಲೆ ಕೆಡಿಸಿಕೋಬಹುದು ಗೆಳೆಯ ಸಾಮಾನ್ಯವಾಗಿ ಮಿಸೈಲ್ ಸಿಸ್ಟಮ್ ಅಲ್ಲಿ ಒಂದು ಮಿಸೈಲ್ ಒಂದು ಟಾರ್ಗೆಟ್ ಅನ್ನು ಮಾತ್ರ ಹೊಡೆದು ಹಾಕುತ್ತೆ ಆದ್ರೆ ಈ ಎಂ ಆರ್ ಇದೆಯಲ್ಲ ಇದು ಒಂದೇ ಮಿಸೈಲ್ ನಾಲ್ಕೈದು ಅಥವಾ ಅದಕ್ಕಿಂತ ಹೆಚ್ಚು ವಾರ ಹೆಡ್ಗಳನ್ನ ಹೊತ್ತುಕೊಂಡು ಹೋಗಬಲ್ಲ ತಾಕತ್ತನ್ನು ಹೊಂದಿರುತ್ತೆ ಅಲ್ಲದೆ ಅಷ್ಟು ವಾರ ಹೆಡ್ಡಗಳನ್ನ ಒಂದೇ ಕಡೆಗಲ್ಲದೆ ಬೇರೆ ಬೇರೆ ಟಾರ್ಗೆಟ್ ಗಳಿಗೆ ತಲುಪಿಸುವ ಹಾಗೆ ಇದನ್ನ ಡಿಸೈನ್ ಮಾಡಲಾಗಿರುತ್ತೆ ಈ ಮಿಸೈಲ್ಗಳು ಗಳು ಸಾಮಾನ್ಯ ಮಿಸೈಲ್ ಗಳಿಗಿಂತಲೂ ತುಂಬಾನೇ ಅಪಾಯಕಾರಿ ಅಂತ ಇದೇ ಕಾರಣಕ್ಕೆ ಹೇಳ್ತಾರೆ ಸದ್ಯಕ್ಕೆ ಇಂಥ ಖಂಡಾಂತರ ಕ್ಷಿಪಣಿಗಳು ಅಮೆರಿಕಾ ಬ್ರಿಟನ್ ಫ್ರಾನ್ಸ್ ಹಾಗೂ ಸೋವಿಯತ್ ಗಳಲ್ಲಿ ಮಾತ್ರ ಇವೆ ಅಂತ ಹೇಳ್ತಾರೆ ಭಾರತ ಚೈನಾ ಸೇರಿದ ಹಾಗೆ ಸಾಕಷ್ಟು ದೇಶಗಳು ಇವುಗಳನ್ನ ನಿರ್ಮಾಣ ಮಾಡಿಕೊಂಡಿದ್ದೀವಿ ನಾವು ಅಂತ ಇದುವರೆಗೆ ಹೇಳಿಕೊಂಡಿಲ್ಲ ಇಂಥ ಸಂದರ್ಭದಲ್ಲಿ ಪಾಕಿಸ್ತಾನ ಇಂಥದ್ದೊಂದು ಭಯಾನಕ ಆಯುಧವನ್ನು ಪರೀಕ್ಷೆ ಕೂಡ ಮಾಡಿಬಿಟ್ಟಿದೆ ಇನ್ನು ಈ ಆರ್ ವಿಗಳನ್ನ ಮೊಟ್ಟ ಮೊದಲ ಬಾರಿಗೆ ತಯಾರು ಮಾಡೋದಕ್ಕೆ ಶುರು ಮಾಡಿದ್ದು ಕೋಲ್ಡ್ ವಾರ್ ಸಮಯದಲ್ಲಿ ಅವತ್ತಿಗೆ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಹಾಗೂ ಸಬ್ ಲಾಂಚ್ ಬ್ಯಾಲೆಸ್ಟಿಕ್ ಮಿಸೈಲುಗಳು ತುಂಬಾನೇ ಪ್ರಚಲಿತದಲ್ಲಿದ್ವು ಅಂತಹ ಸಂದರ್ಭದಲ್ಲಿ ಈ ಮಲ್ಟಿಪಲ್ ವಾರ್ ಹೆಡ್ ಗಳನ್ನ ಹೊತ್ಕೊಂಡು ಹೋಗಬಲ್ಲ ತಾಕತ್ತನ್ನು ಹೊಂದಿದ್ದ ಹೊಸ ತಲೆಮಾರಿನ ಮಿಸೈಲ್ಗಳು ಜಗತ್ತನ್ನು ನಿಬ್ಬೆರಗೊಳಿಸಿದ್ವು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಅಮೆರಿಕ ಮೊಟ್ಟ ಮೊದಲ ಬಾರಿಗೆ ಇಂಟರ್ ಕಾಂಟಿನೆಂಟಲ್ ಮಿಸೈಲ್ ಒಂದಕ್ಕೆ ಈ ಎಂ ಆರ್ ವಿ ಟೆಕ್ನಾಲಜಿಯನ್ನು ಜೋಡಿಸಿತು ಆ ಬಳಿಕ ಬ್ರಿಟನ್ ಫ್ರಾನ್ಸ್ ಹಾಗೂ ರಷ್ಯಾಗಳು ಕೂಡ ಈ ಆಯುಧಗಳನ್ನು ತಯಾರು ಮಾಡಿಕೊಂಡು ರಷ್ಯಾ ಜೊತೆ ಅವತ್ತು ಚೈನಾ ಕೂಡ ಇತ್ತು ಹೀಗಾಗಿ ಅವರಿಗೂ ಈ ಟೆಕ್ನಾಲಜಿ ಸಿಕ್ತು ಆದ್ರೆ ಚೈನಾ ಇನ್ನು ಸಂಪೂರ್ಣವಾಗಿ ಬಲಿಷ್ಠವಾದ ಎಂ ಐ ಆರ್ ವೆಗಳನ್ನು ತಯಾರು ಮಾಡಿಕೊಂಡಿದೆ ಅಂತ ಇದುವರೆಗೆ ಅಧಿಕೃತವಾಗಿ ಚೈನಾ ಹೇಳಿಕೊಂಡಿಲ್ಲ ಇಲ್ಲಿ ಗಮನಿಸಬೇಕಾದ ವಿಷಯ ಅಂದ್ರೆ ರಷ್ಯಾದಲ್ಲಿ ಮಾತ್ರ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಹಾಗೂ ಸಬ್ಮರಿನ್ ಲಾಂಚ್ಡ್ ಬ್ಯಾಲೆಸ್ಟಿಕ್ ಮಿಸೈಲ್ಗಳಲ್ಲಿ ಈ ಎಂ ಟೆಕ್ನಾಲಜಿಯನ್ನು ಅಳವಡಿಸಿಕೊಳ್ಳಲಾಗಿದೆ ಇಂಥ ಟೆಕ್ನಾಲಜಿಯನ್ನು ಈಗ ನಾವು ಅಭಿವೃದ್ಧಿ ಪಡಿಸಿದ್ದೇವೆ ಅಂತ ಅಂತ ಪಾಕಿಸ್ತಾನ ಹೇಳ್ಕೊಳ್ತಾ ಇದೆ ಅದರಲ್ಲೂ ಈ ಮಿಸೈಲ್ ಅನ್ನು ನಾವು ಭಾರತವನ್ನ ಗಮನದಲ್ಲಿಟ್ಟುಕೊಂಡೇ ತಯಾರು ಮಾಡಿದಿವಿ ಅಂತ ಪಾಕ್ ಹೇಳ್ಕೊಳ್ತಾ ಇರೋದು ಈಗ ಹೆಚ್ಚು ಸುದ್ದಿ ಆಗ್ತಾ ಇದೆ ಅಲ್ಲ ಭಾರತ ಮಿಸೈಲ್ ತಯಾರಿಕೆಯಲ್ಲಿ ತುಂಬಾನೇ ಮುಂದುವರೆದಿದೆ ಅಂತ ನಾವು ಹೇಳ್ಕೋತೀವಿ ಹಾಗಿರುವಾಗ ಈ ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟಬಲ್ ರೀ ಎಂಟ್ರಿ ವೆಹಿಕಲ್ ಗಳನ್ನ ನಾವ್ ಇಟ್ಟುಕೊಂಡಿಲ್ವಾ ಅನ್ನೋ ಅನುಮಾನ ಮಾಡೋದು ಸಹಜಾನೆ ಗೆಳೆಯರೇ ಭಾರತ ಈಗಾಗಲೇ ಈ ಎಂ ಐ ಆರ್ ವಿ ಟೆಕ್ನಾಲಜಿಯನ್ನ ಅಗ್ನಿ ಮಿಸೈಲ್ ಗೆ ಅಳವಡಿಸಿ ಎರಡೆರಡು ಬಾರಿ ಅದನ್ನ ಟೆಸ್ಟ್ ಕೂಡ ಮಾಡಿದೆ ಆದ್ರೆ ಈ ಮಿಸೈಲ್ ಬಗ್ಗೆ ಭಾರತ ಎಲ್ಲೂ ಕೂಡ ಅಧಿಕೃತವಾಗಿ ಹೇಳಿಕೊಳ್ಳೋದಿಕ್ ಹೋಗ್ತಾ ಇಲ್ಲ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅಗ್ನಿ ಪ್ರೈಮ್ ಮಿಸೈಲ್ ನ ಪರೀಕ್ಷೆಗಳು ನಡೆದವು ಆ ಮಿಸೈಲ್ ಸಾವಿರದ ಐದುನೂರರಿಂದ ಎರಡು ಸಾವಿರ ಕಿಲೋಮೀಟರ್ ರೇಂಜ್ ಅನ್ನ ಹೊಂದಿದೆ ಅಂತ ಭಾರತ ಹೇಳ್ಕೊಳ್ತು ಇದಕ್ಕೆ ಎಂ ಐ ಆರ್ ವಿ ಅಳವಡಿಸಲಾಗಿದೆಯಾ ಇಲ್ವಾ ಅನ್ನೋದನ್ನ ಭಾರತ ಇದುವರೆಗೆ ಕನ್ಫರ್ಮ್ ಮಾಡೋದಕ್ಕೆ ಹೋಗ್ಲಿಲ್ಲ ಆದ್ರೆ ಚೈನಾ ಮಾತ್ರ ಈ ಮಾಹಿತಿಯನ್ನ ಆಗಾಗ ಹೊರ ಹಾಕ್ತಲೇ ಇರುತ್ತೆ ಭಾರತ ಜಗತ್ತಿನ ಕಣ್ಣಿಂದ ಅತ್ಯಂತ ಭಯಾನಕ ಅಸ್ತ್ರವೊಂದನ್ನು ಮುಚ್ಚಿಡ್ತಿದೆ ಅಂತ ಚೈನಾ ಹೇಳ್ತಾ ಬರ್ತಾ ಇದೆ ಆ ಅಸ್ತ್ರದ ಹೆಸರೇ ಅಗ್ನಿ ಫೈ ನಮ್ಮ ಅಗ್ನಿಫೈ ಅನ್ನೋದು ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಇದರಿಂದ ಜಗತ್ತಿನ ಯಾವ ಭಾಗವನ್ನು ಬೇಕಾದರೂ ಭಾರತ ಟಾರ್ಗೆಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಸದ್ಯಕ್ಕೆ ಇದರ ರೇಂಜ್ ಒಂಬತ್ತರಿಂದ ಹನ್ನೆರಡು ಸಾವಿರ ಕಿಲೋಮೀಟರ್ ಅಂತ ಹೇಳ್ತಾ ಇದಾರೆ ಅದು ಹದಿನೈದು ಸಾವಿರ ಕಿಲೋಮೀಟರ್ ವರೆಗೆ ಮುಟ್ಟುತ್ತೆ ಅನ್ನೋದು ಚೈನಾದ ನಂಬಿಕೆ ಪಾಪ ಅವರ ನಂಬಿಕೆಯನ್ನು ನಾವೇ ಆ ಕ್ರೆಸಿ ಮಾಡಬೇಕು ಆದ್ರೂ ಅಧಿಕೃತವಾಗಿ ಭಾರತ ಅಗ್ನಿಫೈ ನ ತಾಕತ್ತನ್ನ ಹನ್ನೆರಡು ಸಾವಿರ ಕಿಲೋಮೀಟರ್ ಅಂತ ಎಲ್ಲೂ ಹೇಳ್ಕೊಳೋದಿಕ್ ಹೋಗ್ತಾ ಇಲ್ಲ ಅಷ್ಟೇ ಅಲ್ಲ ಈ ಅಗ್ನಿಫೈ ಅನ್ನೋದು ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿದೆ ಹಾಗೆ ಇದರಲ್ಲಿ ಎಂ ಐ ಆರ್ ವಿ ತಂತ್ರಜ್ಞಾನವನ್ನು ಕೂಡ ಅಳವಡಿಸಲಾಗಿದೆ ಈ ಅಗ್ನಿಗೆ ಎರಡರಿಂದ ಹತ್ತು ನ್ಯೂಕ್ಲಿಯರ್ ವಾರ್ಹೆಡ್ ಗಳನ್ನು ಕೂಡ ಅಳವಡಿಸೋದಿಕ್ಕೆ ಸಾಧ್ಯ ಆಗತ್ತೆ ಅಂತ ಚೈನಾ ಹೇಳುತ್ತೆ ಆದ್ರೆ ಭಾರತ ಈ ಬಗ್ಗೆ ಬಾಯ್ಬಿಡ್ತಾ ಇಲ್ಲ ಈ ಅಗ್ನಿ ಬಗ್ಗೆ ಚೈನಾ ಎಷ್ಟು ಬಾಯ್ಬಡ್ಕೊಳ್ಳುತ್ತೆ ಅಂದ್ರೆ ಭಾರತ ಪ್ರತಿ ಬಾರಿ ಮಿಸೈಲ್ ಪರೀಕ್ಷೆ ಮಾಡುವಾಗ ಕೂಡ ಚೈನಾ ತನ್ನ ಬೇಹುಗಾರಿಕಾ ಹಡಗೊಂದನ್ನು ಶ್ರೀಲಂಕಾದ ಹಂಬನ್ ತೋಟಗೆ ಕಳುಹಿಸಿಕೊಡೋದಿಕ್ಕೆ ಶುರು ಮಾಡಿದೆ ಅಷ್ಟರ ಮಟ್ಟಿಗೆ ಭಾರತದ ಮಿಸೈಲ್ ಶಕ್ತಿ ಚೈನಾದ ನಿದ್ದೆಗೆಡಿಸ್ತಾ ಇದೆ ಆದ್ರೆ ಭಾರತ ಮಾತ್ರ ಈ ಬಗ್ಗೆ ಅಧಿಕೃತವಾಗಿ ಏನು ಹೇಳೋದಿಕ್ಕೆ ಹೋಗೋದೇ ಇಲ್ಲ ಕೊಡ ನೋಡ್ರಿ ತುಳುಕೋದಿಲ್ಲ ಆದ್ರೆ ಪಾಕಿಸ್ತಾನ ಹಾಗಲ್ಲ ಅದು ಖಾಲಿ ಡಬ್ಬಾದ ತರ ಸೌಂಡ್ ಮಾಡಿಕೊಂಡು ಭಾರತವನ್ನು ಮಾತುಗಳಲ್ಲೇ ಹೆದರಿಸುವ ಪ್ರಯತ್ನವನ್ನು ಮಾಡ್ತಲೇ ಇರುತ್ತೆ ಇನ್ನು ಪಾಕಿಸ್ತಾನದ ಈ ಗೆ ಭಾರತ ಹೆದರಿ ಗಡ ಗಡ ನಡಗಬೇಕಾ ಈ ಮಿಸೈಲ್ ಪಾಕ್ ಹೇಳ್ತಾ ಇರುವಷ್ಟು ಸುಲಭವಾಗಿ ಭಾರತದ ರಾಜಧಾನಿ ನವದೆಹಲಿಯನ್ನ ವಾಣಿಜ್ಯ ನಗರಿ ಮುಂಬೈಯನ್ನು ಟಾರ್ಗೆಟ್ ಮಾಡಿಕೊಂಡು ಬಿಡುತ್ತಾ ಅದು ಯಾವತ್ತಿಗೂ ಸಾಧ್ಯವೇ ಇಲ್ಲದ ಮಾತು ಯಾಕೆಂದರೆ ಸದ್ಯಕ್ಕೆ ನಮ್ಮ ರಾಜಧಾನಿ ಹಾಗೂ ವಾಣಿಜ್ಯ ನಗರ ಸೇರಿದ ಹಾಗೆ ಪ್ರಮುಖ ನಗರಗಳನ್ನು ಕಾಯೋದಿಕ್ಕೆ ಅಂತಲೇ ಭಾರತ ಬ್ಯಾಲೆಸ್ಟಿಕ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಹೊಂದಿದೆ ಅದು ಎರಡು ಹಂತಗಳ ಡಿಫೆನ್ಸ್ ವ್ಯವಸ್ಥೆಯಾಗಿದೆ ಅಲ್ಲಿ ಪೃಥ್ವಿ ಏರ್ ಡಿಫೆನ್ಸ್ ಪೃಥ್ವಿ ಡಿಫೆನ್ಸ್ ವೆಹಿಕಲ್ ಮತ್ತು ಅಶ್ವಿನಿ ಅಡ್ವಾನ್ಸ್ಡ್ ಇಂಟರ್ಸೆಪ್ಟರ್ಗಳು ಭಾರತವನ್ನು ಕಾಪಾಡುವ ಕೆಲಸವನ್ನು ಮಾಡ್ತಾ ಇವೆ ಇಲ್ಲಿ ಪೃಥ್ವಿ ಡಿಫೆನ್ಸ್ ಸಿಸ್ಟಮ್ ಶತ್ರು ದೇಶದ ಮಿಸೈಲ್ ಗಳನ್ನ ರಾಕೆಟ್ ಇನ್ನಿತರ ಯಾವುದೇ ಹಾರುವ ವಸ್ತುಗಳನ್ನ ಐವತ್ತರಿಂದ ನೂರ ಎಂಬತ್ತು ಕಿಲೋಮೀಟರ್ ದೂರದಲ್ಲೇ ಹೊಡೆದು ಹಾಕುವ ಸಾಮರ್ಥ್ಯವನ್ನು ಹೊಂದಿದೆ ಅದೇ ರೀತಿ ಅಶ್ವಿನ್ ಏರ್ ಡಿಫೆನ್ಸ್ ಇಪ್ಪತ್ತರಿಂದ ನಲವತ್ತು ಕಿಲೋಮೀಟರ್ ದೂರದಲ್ಲಿ ಅಪಾಯಕಾರಿ ವಸ್ತುಗಳನ್ನ ನ್ಯೂಟ್ರಲೈಸ್ ಮಾಡುತ್ತೆ ಹೀಗಾಗಿ ಭಾರತ ಸದ್ಯಕ್ಕೆ ಯಾವುದೇ ವೈಮಾನಿಕ ದಾಳಿಗಳಿಂದ ಹೆದರಬೇಕಾದ ಆತಂಕ ಏನಿಲ್ಲ ಇದಲ್ಲದೆ ಭಾರತಕ್ಕಿಗಾಗಲೇ ಎಸ್ ಫೋರ್ ಹಂಡ್ರೆಡ್ ಗಳ ಮೂರು ಬ್ಯಾಟರಿಗಳು ಬಂದಿವೆ ಇವುಗಳನ್ನು ಭಾರತ ಪಾಕ್ ಹಾಗೂ ಚೀನಾಗಳ ವಿರುದ್ಧ ನಿಲ್ಲಿಸಿದೆ ಅಲ್ಲದೆ ಇನ್ನೂ ಎರಡು ಬ್ಯಾಟರಿಗಳು ಎರಡ್ ಸಾವಿರದ ಇಪ್ಪತ್ತೈದರೊಳಗೆ ಭಾರತಕ್ಕೆ ಬರಲಿದ್ದು ಅವು ಬಂದ ನಂತರ ಭಾರತ ಇನ್ನಷ್ಟು ಶಕ್ತಿಯುತವಾದ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಹೊಂದುತ್ತೆ ಇದರ ಜೊತೆಗೆ ಈಗ ಭಾರತ ಇಸ್ರೇಲ್ ನ ಐರನ್ ಡೋಮುಗಳನ್ನು ಕೂಡ ಮೀರಿಸುವ ಅತ್ಯಂತ ಶಕ್ತಿಶಾಲಿ ಸ್ವದೇಶಿ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಕೂಡ ಸಿದ್ಧಪಡಿಸಿಕೊಳ್ತಾ ಇದೆ ಆ ಸ್ವದೇಶಿ ಏರ್ ಡಿಫೆನ್ಸ್ ಗೆ ಬರಾಕ್ ಏಟ್ ಅನ್ನೋ ಭಯಾನಕ ಮಿಸೈಲ್ ಗಳನ್ನ ಹೋಗ್ತಾ ಇದ್ದಾರೆ ಇದಲ್ಲದೆ ನಮ್ಮ ಹತ್ರ ಪಿನಾಕ ಇದೆ ಆಕಾಶ್ ಇದೆ ಹೀಗೆ ಸಾಕಷ್ಟು ಮಿಸೈಲ್ ಗಳನ್ನ ಭಾರತ ಇಟ್ಟುಕೊಂಡಿದೆ ಹೀಗಾಗಿ ಸದ್ಯಕ್ಕೆ ಪಾಕಿಸ್ತಾನದ ಹತ್ರ ಇರೋ ಸಬ್ಸಾನಿಕ್ ರಾಡ್ ಬಾಬರ್ ಮುಂತಾದ ಲ್ಯಾಂಡ್ ಅಟ್ಯಾಕ್ ಕ್ರೂಸ್ ಮಿಸೈಲ್ ಗಳಿಗಾಗ್ಲಿ ಅಥವಾ ಈಗ ಪಾಕಿಸ್ತಾನಿಗಳು ತಯಾರು ಮಾಡ್ಕೋತಾ ಇದೀವಿ ಅಂತ ಹೇಳ್ಕೊಳ್ತಾ ಇರೋ ಅಬಾಬಿಲ್ ಬಗ್ಗೆ ಆಗ್ಲಿ ಭಾರತ ಚಿಂತೆ ಮಾಡಬೇಕಾದ ಅಗತ್ಯ ಏನೂ ಇಲ್ಲ ಇನ್ನು ಪಾಕಿಸ್ತಾನದ ಈ ಹೊಸ ಆಯುಧದ ಬಗ್ಗೆ ಭಾರತೀಯ ಸೇನೆ ಹಾಗೂ ಏರ್ಫೋರ್ಸ್ ನ ಮಾಜಿ ಅಧಿಕಾರಿಗಳು ಹೇಳ್ತಾ ಇರೋದು ಏನು ಅಂದ್ರೆ ಭಾರತಕ್ಕೆ ಪಾಕಿಸ್ತಾನದ ಯಾವುದೇ ನಿಂದಾಗ್ಲಿ ಕ್ಷಿಪಣಿಯಿಂದಾಗಲಿ ಯಾವತ್ತಿಗೂ ಅಪಾಯ ಉಂಟಾಗೋದೇ ಇಲ್ಲ ಇಂಥ ಸಂಭಾವ್ಯ ದಾಳಿಗಳನ್ನು ತಡೆಯೋ ನಿಟ್ಟಲ್ಲಿ ನಮ್ಮ ದೇಶದ ನೆಲವನ್ನು ಕಾಪಾಡೋ ನಿಟ್ಟಲ್ಲಿ ಭಾರತ ಸಂಪೂರ್ಣವಾಗಿ ತಯಾರಾಗಿದೆ ಎಸ್ ಫೋರ್ ಹಂಡ್ರೆಡ್ ಬರೋದಕ್ಕೂ ಮುನ್ನವೇ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ತುಂಬಾ ಬಲಿಷ್ಠವಾಗಿತ್ತು ಈಗಂತೂ ಅದರ ಬಲ ಮತ್ತಷ್ಟು ಹೆಚ್ಚಾಗಿದೆ ಹೀಗಾಗಿ ಪಾಕ್ ಎಂಥದ್ದೇ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನ ತಯಾರು ಮಾಡಿಕೊಂಡ್ರು ಭಾರತ ಅದನ್ನ ಗಡಿ ದಾಟೋ ಮೊದಲೇ ನ್ಯೂಟ್ರಲೈಸ್ ಮಾಡುತ್ತೆ ಹೀಗಾಗಿ ಪಾಕಿಸ್ತಾನದ ಈ ಮಿಸೈಲ್ ಪರೀಕ್ಷೆ ಬಗ್ಗೆ ಭಾರತ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ತಲೇ ಇಲ್ಲ ಇನ್ನು ಇದು ಕೂಡ ಪಾಕಿಗಳು ತಯಾರು ಮಾಡ್ಕೊಂಡಿರೋದೇನಲ್ಲ ಚೈನಾ ಪಾಕಿಸ್ತಾನಕ್ಕೆ ಕೊಟ್ಟಿರೋ ಮಿಸೈಲ್ ಇದು ಮೇಕಿಂಗ್ ಚೈನಾ ಪರೀಕ್ಷೆ ಪಾಕಿಸ್ತಾನದಲ್ಲಿ ಹಾಗೆ ಪಾಕಿಸ್ತಾನಕ್ಕೆ ಬ್ಯಾಲಿಸ್ಟಿಕ್ ಮಿಸೈಲ್ ತಯಾರಿಗೆ ಸಹಾಯ ಮಾಡಿದ ಆರೋಪದ ಮೇರೆಗೆ ಅಮೆರಿಕ ಚೈನಾದ ಜನರಲ್ ಟೆಕ್ನಾಲಜಿ ಲಿಮಿಟೆಡ್ ಬೀಜಿಂಗ್ ಲೂಲು ಟೆಕ್ನಾಲಜಿ ಡೆವಲಪ್ಮೆಂಟ್ ಲಿಮಿಟೆಡ್ ಮತ್ತು ಚಾಂಗ್ ಝೂ ಯುಟೆಕ್ ಕಾಂಪೋಸಿಟ್ ಕಂಪನಿ ಲಿಮಿಟೆಡ್ ಅನ್ನು ಚೀನಾ ಮೂಲದ ಕಂಪನಿಗಳ ಮೇಲೆ ನಿರ್ಬಂಧವನ್ನು ಕೂಡ ವಿಧಿಸಿದೆ ಸೊ ಈ ಅಬಾಬಿಲ್ ಅನ್ನೋದು ಚೈನಾ ಕೊಡ್ತಾ ಇರೋ ಬುಲ್ಬುಲ್ ಅಷ್ಟೇ ಸೊ ಚೈನಾ ಕೊಡ್ತಾ ಇರೋ ಬುಲ್ಬುಲ್ ಗೆ ಪಾಕಿಸ್ತಾನ ಅಬಾಬಿಲ್ ಅಂತ ಹೆಸರಿಟ್ಟಿದೆ ಅಷ್ಟೇ ಅಲ್ಲ ಈ ಪಾಕಿಸ್ತಾನದ ಅದು ಎಷ್ಟು ಮಿಸೈಲ್ ಟೆಸ್ಟ್ಗಳನ್ನು ಗಳನ್ನು ನಾವು ನೋಡಿಲ್ಲ ಅವರ ಹಾರಿಸೋ ಮಿಸೈಲು ಅವ್ರ ನೆಲವನ್ನು ದಾಟದೆ ಅವರದ್ದೇ ಭೂಮಿಯಲ್ಲಿ ಬಿದ್ದ ಉದಾಹರಣೆಗಳು ಸಾಕಷ್ಟಿವೆ ಗೆಳೆಯರ ಇನ್ನು ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಅಂತೂ ಅದು ಎಷ್ಟು ಅದ್ಭುತವಾಗಿದೆ ಅಂದ್ರೆ ಕಳೆದ ಏಪ್ರಿಲ್ನಲ್ಲಿ ಭಾರತದ ಬ್ರಹ್ಮೋಸ್ ಕ್ಷಿಪಣಿಯೊಂದು ಮಿಸ್ ಫೈರ್ ಆಗಿ ಗಡಿ ದಾಟಿ ಪಾಕಿಸ್ತಾನದ ನೆಲದೊಳಗು ಬಿತ್ತು ಆದ್ರೆ ಭಾರತದ ಬ್ರಹ್ಮೋಸ್ ಪಾಕಿಸ್ತಾನದ ಗಡಿ ದಾಟಿದ್ದಾಗ್ಲಿ ಅಲ್ಲಿ ಹೋಗಿ ಲ್ಯಾಂಡ್ ಆಗಿದ್ದಾಗ್ಲಿ ಒಂದು ದಿನ ಕಳೆದ್ರು ಪಾಕಿಸ್ತಾನದ ಸೈನ್ಯಕ್ಕಾಗ್ಲಿ ಅಲ್ಲಿನ ಏರ್ ಡಿಫೆನ್ಸ್ ಸಿಸ್ಟಮ್ಗಾಗ್ಲಿ ಗೊತ್ತೇ ಆಗಿರಲಿಲ್ಲ ಅವತ್ತು ಅಚಾನಕ್ ಆಗಿ ಆಕ್ಸಿಡೆಂಟಲ್ ಆಗಿ ನಡೆದ ಆ ಘಟನೆ ಬ್ರಹ್ಮೋಸ್ ನ ತಾಕತ್ತೇನು ಅನ್ನೋದನ್ನೂ ಜಗತ್ತಿಗೆ ತೋರಿಸ್ತು ಜೊತೆಗೆ ಪಾಕಿಸ್ತಾನದ ರಡಾರ್ಗಳು ಏರ್ ಡಿಫೆನ್ಸ್ ಸಿಸ್ಟಮ್ ಎಷ್ಟು ವೀಕ್ ಆಗಿವೆ ಅನ್ನೋದನ್ನು ಕೂಡ ಜಗಜ್ಜಾಹೀರು ಮಾಡ್ತು ಅದು ಸುಮ್ಮನೆ ಹಾರಿದ ಮಿಸೈಲ್ ಕಂಡ್ರಿ ಇನ್ನು ಏನಾದರೂ ಭಾರತ ನಿಖರವಾಗಿ ಗುರಿ ಇಟ್ಟು ಇಲ್ಲಿಂದ ಮಿಸೈಲ್ಗಳನ್ನು ಪಾಕಿಸ್ತಾನದ ಕಡೆಗೆ ಹಾರಿಸಿದ್ರೆ ಆ ದೇಶದ ಕತೆ ಸತ್ಯ ಆಗೋಗ್ಬಿಡುತ್ತೆ ಸೊ ಈ ಚೈನಾ ಪಾಕಿಸ್ತಾನಕ್ಕೆ ಕೊಟ್ಟ ಬುಲ್ ಬುಲ್ ಬಗ್ಗೆ ಭಾರತ ಹೆಚ್ಚು ಆತಂಕಕ್ಕೀಡಾಗಬೇಕಾದ ಅಗತ್ಯ ಖಂಡಿತ ಇಲ್ಲ ಆದರೆ ಯಾವಾಗಲೂ ಶತ್ರುಗಳ ಬಗ್ಗೆ ಎಚ್ಚರಿಕೆಯಿಂದಂತೂ ಇರಲೇಬೇಕು ಹೀಗಾಗಿ ಭಾರತ ಸದಾಕಾಲ ತನ್ನ ಪೂರ್ವ ಮತ್ತು ಪಶ್ಚಿಮದ ದಿಕ್ಕಗಳ ಕಡೆಗೆ ಎಚ್ಚರದ ಕಣ್ಣುಗಳನ್ನು ಬಿಟ್ಟುಕೊಂಡೇ ಇರಬೇಕಾಗತ್ತೆ ಇದು ಗೆಳೆಯರೆ ಪಾಕ್ ಮಿಸೈಲ್ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ